ನೋಡಿದಾಗ ತುಂಬಾ ಚೆನ್ನಾಗಿಸ್ತು. ನಾವೇನ್ ನಿರೀಕ್ಷೆ ಮಾಡ್ತೀವಿ ಆ ನಿರೀಕ್ಷೆ ಸಿನಿಮಾದಲ್ಲಿ ಇರಲ್ಲ, ಏನೋ ಒಂಥರ ವಿಭಿನ್ನ ಭಿನ್ನ ಭಿನ್ನವಾಗಿ ಹೋಗ್ತಾ ಇತ್ತು. ಮತ್ತೆ ಹಾಡುಗಳು ಕೂಡ ತುಂಬಾ ಸೂಪರ್ ಹಿಟ್ ಆಗಿದೆ. ನಂಗೆ ತುಂಬಾನೇ ಖುಷಿ ಇದೆ ಶಶಾಂಕ್ ಸರ್ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದೀನಿ ಅಂತ. ಅಂಡ್ ಶಿವಾನಿ ಅಂತ ಒಂದು ಬ್ಯೂಟಿಫುಲ್ ರೋಲ್ ಅನ್ನ ಮಾಡಿದೀನಿ ಅಂತ. ಲಕ್ಕಿ ಮ್ಯಾನ್ ಸಿನಿಮಾ ಮುಗಿಸಿದಾಗ ಕೃಷ್ಣ ನನ್ನ ಫೋನ್ ಮಾಡಿ ಹೇಳೋರು, ನಾ ಭೂಷಣ್ ನಿಮ್ ಒಂದು ಒಳ್ಳೆ ರೋಲ್ ಇದೆ ಕಂಡ್ರಿ ನೆಕ್ಸ್ಟ್ ಸಿನಿಮಾದಲ್ಲಿ ಅಂತ. ಸರಿ ಯಾವ ಸಿನಿಮಾ ಅದು? ಶಶಾಂಕ್ ಸರ್ ಸಿನಿಮಾ. ಸರಿ ಆಯ್ತು. ಪುನಃ ಮಿಲನ್ ಆಫ್ ಸಿಕ್ದಾಗ ಹೇಳೋರು ನಿಮ್ಗೆ ಒಂದು ಒಳ್ಳೆ ರೋಲ್ ಇದೆ ಕಂಡ್ರಿ ಅಂತ. ಬಟ್ ಶಶಾಂಕ್ ಸರ್ ಫೋನ್ ಮಾಡ್ಬೇಕಾನೆ ರೋಲ್ ಪಾತ್ರ ಕೊಡ್ಬೇಕಿದ್ದಾರೆ ಅವ್ರು, ಅವ್ರು ಕಾಲ್ ಮಾಡ್ತಾ ಇರಲಿಲ್ಲ ನನ್ಗೆ. ಇವ್ರ ಮಾತ್ರ ನನ್ಗೆ ಹುಚ್ಚಪ್ಪ ಸರ್ ನಿಮ್ಗೆ ಒಳ್ಳೆ ರೋಲ್ ಇದೆ, ನಿಮ್ಗೆ ಒಳ್ಳೆ ರೋಲ್ ಇದೆ ಅಂತ. ಕೊನೆಗೆ ಒಂದಿನ ಶಶಾಂಕ್ ಸರ್ ಫೋನ್ ಮಾಡಿ ಕರೆದು, ನನ್ಗೆ ಭಾಳ ಆಸೆ ಆಯ್ತು ಶಶಾಂಕ್ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ. ಯಾಕಂದ್ರೆ ಅವರು ಹೆಣ್ಣಿನ ಹೃದಯನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಅವರು. ಕೌಸಲ್ಯ ಸುಪ್ರಜಾರಾಮ ನನ್ನ ಪ್ರಕಾರ ಒಂದು ತುಂಬಾ ಸ್ಪೆಷಲ್ ಸಿನಿಮಾ. ಯಾಕಂದ್ರೆ ಇದು ಕತೆ ನಾನು ಇಷ್ಟು ವರ್ಷದಲ್ಲಿ ನಾನು ಕ್ರೇಷನ್ ಕೇಳಿದ್ರಲ್ಲಿ ದಿ ಬೆಸ್ಟ್ ಕತೆ ಈ ಸಿನಿಮಾ. ಅಂದ್ರೆ ಒಂದು ನನಗೆ ಕತೆಗಳನ್ನ ಕೇಳಿದಾಗ್ಲೇ ಒಂದು ಎಕ್ಸೈಟ್ಮೆಂಟ್ ಬರ್ಬೇಕು ಪ್ರತಿಯೊಂದು ಕತೆ ಕೇಳಿದಾಗ, ಇಲ್ಲ ಇದೇನೊಂದು ಆಗುತ್ತೆ ಅನ್ನೋದು. ಸೊ ಆ ಒಂದು ವೈಬ್ರೇಷನ್ ಅಥವಾ ಆ ಒಂದು ಕಂಟೆಂಟ್ ಮತ್ತೆ ಸಾಕಷ್ಟು ಒಳ್ಳೊಳ್ಳೆ ವಿಷಯಗಳು ತುಂಬಾ ಎಂಟರ್ಟೈನಿಂಗ್ ಆಗಿ ಈ ಸಿನಿಮಾದಲ್ಲಿತ್ತು. ನನಗೆ ವೈಯಕ್ತಿಕವಾಗಿ ಇದುವರೆಗೂ ನಾನು ಮಾಡಿರೋ ಸಿನಿಮಾಗಳಲ್ಲೇ ನನ್ನ ಬೆಸ್ಟ್ ವರ್ಕ್ ಅಂತ ನನಗೆ ಅನಿಸಿದೆ. ತುಂಬಾನೇ ರಿಲೇಟಬಲ್ ಕಂಟೆಂಟ್. 18 to 80 ಆಗಿರ್ಬೋದು, ಅಷ್ಟು ವರ್ಷದ ಎಲ್ಲ ವಯಸ್ಸಿನವ್ರು ರಿಲೇಟ್ ಆಗುವಂತ ಕತೆ. ಅಂದ್ರೆ ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು, ಎಲ್ಲರೂ ಕೂಡ ಅವರವರನ್ನ ಆ ಪಾತ್ರಗಳ ಯಾವುದೋ ಒಂದು ಪಾತ್ರಕ್ಕೆ ಅವ್ರು ಕನೆಕ್ಟ್ ಆಗ್ತಾರೆ. ಸೊ ಆ ಥರದ ಒಂದು ಕತೆ ಆಕ್ಚುಲಿ ಸಿಗೋದು ತುಂಬಾ ಕಷ್ಟ. ಐ ಲೈಕ್ ಹಿಸ್ ಪ್ಯಾಷನ್ ಟು ಟೆಲ್ ಅ ಸ್ಟೋರಿ. ಇವತ್ತಿಗೆ ನಾನು ಈ ಸಿನಿಮಾ ನೋಡಕ್ ಹೋದಾಗ ವೆರಿ ಒಂದು ಬ್ಯೂಟಿಫುಲ್ ಕಾಂಟೆಂಟ್ ನಾನು ನೋಡಿದೆ. ನಾನು ದ ಕಾಂಟೆಂಟ್ ಬೀಯಿಂಗ್ ಅ ಕಾನ್ಫ್ಲಿಕ್ಟ್ ಆಫ್ ಥಾಟ್, ಅ ಕಾನ್ಫ್ಲಿಕ್ಟ್ ಆಫ್ ಅ ರಿಲೇಷನ್ಶಿಪ್. ಅಲ್ಲಿ ತಾಯಿ ಒಂಥರ, ತಂದೆ ಒಂಥರ, ಅವ್ರಿಗೆ ಹುಟ್ಟಿದಂತ ಪಶುಪುತ್ರ ಇವ್ನು ಯಾರ ಥರ ಆಗ್ಬೇಕು ನಮ್ಗೆ ಗೊತ್ತಿಲ್ಲ. ಬಟ್ ಐ ಗೆಸ್ ಅ ಬ್ಯೂಟಿಫುಲ್ ಸ್ಟೋರಿ. ಐ ಲೈಕ್ ದ ವೇ ಶಶಾಂಕ್ ಕ್ಯಾಪ್ಚರ್ಸ್ ಇಮೋಷನ್ಸ್. ಸಿನಿಮಾಗಳು ಎಲ್ಲಾ ಸಿನಿಮಾಗಳು ತೋರಿಸ್ತಾರೆ ಅವರು. ಐ ಎಮ್ ವೆರಿ ಹ್ಯಾಪಿ ವಿತ್ ದ ವೇ ಒಂದು ಇಮೋಷನ್ ಅರ್ಥ ಮಾಡ್ಕೊಳ್ಳೋ ರೀತಿ. ಬಿಕಾಸ್ ಈ ತರ ಒಂದು ನಿರ್ದೇಶಕರು ಸೆಟ್ ಅಲ್ಲಿ ಇರ್ಬೇಕಾದ್ರೆ ಈ ತರ ಒಂದು ಸಿನಿಮಾಗಳ ತೆಗೆಯೋದಕ್ಕೆ ಬಹಳ ಧೈರ್ಯ ಬರುತ್ತೆ.